दक्षिण काशी प्रसिद्धि पड़े पुराण प्रसिद्ध श्री क्षेत्र गोकर्ण सार्वजनिक स्थल तुंडोड़े धरती इंत वस्त्र संहिते आदेश एलू गोंदू टीके कारण ಹೌದು ಶಿವನ ಆತ್ಮಲಿಂಗವಿರುವ ಪಂಚಕ್ಷೇತ್ರಗಳಲ್ಲೊಂದಾದ ಶ್ರೀ ಕ್ಷೇತ್ರ ಗೋಕರ್ಣ ಪುಣ್ಯತೀರ್ಥ ಕ್ಷೇತ್ರವಾಗಿದೆ ದಕ್ಷಿಣ ಕಾಶಿ ಎಂದೇ ಕರೆಯಲಾಗುವ ಈ ಪವಿತ್ರ ಕ್ಷೇತ್ರದಲ್ಲಿ ಪ್ರವಾಸಿಗರ ಹಾವಳಿಯಿಂದ ಅರೆಬರೆ ಬಟ್ಟೆಯಲ್ಲಿ ಓಡಾಡುವವರ ಸಂಖ್ಯೆಯೇ ಜಾಸ್ತಿಯಾಗಿದೆ ಶ್ರೀ ಮಹಾಬಲೇಶ್ವರ ದೇಗುಲಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುವುದು ಸಾಮಾನ್ಯವಾಗಿದೆ ಇದರ ಜೊತೆಗೆ ಗೋಕರ್ಣದ ಬೀಚ್ಗಳು ಪ್ರಸಿದ್ಧ ಪ್ರವಾಸಿ ತಾಣವಾಗಿವೆ ಈ ಕಡಲ ತೀರದಲ್ಲಿ ಮೋಜು ಮಸ್ತಿ ಮಾಡಲು ಕೂಡ ಸಾವಿರಾರು ಜನರು ಬರುತ್ತಾರೆ ವೀಕೆಂಡ್ ಗಳಲ್ಲಿ ಮತ್ತು ಸಾಲು ಸಾಲು ರಜೆಗಳಿರುವ ಸಂದರ್ಭದಲ್ಲಿ ಗೋಕರ್ಣ ಬೀಚ್ ಪ್ರವಾಸಿಗರಿಂದಲೇ ತುಂಬಿರುತ್ತದೆ ಈ ಪ್ರವಾಸಿಗರು ತುಂಡುಡುಗೆ ಧರಿಸಿಕೊಂಡು ದೇವಾಲಯದ ಮುಂಭಾಗದಿಂದಲೇ ಕಡಲ ತೀರಕ್ಕೆ ತೆರಳುವಾಗ ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಮುಜುಗರ ಉಂಟಾಗುವ ಸಾಧ್ಯತೆ ಇದೆ ಕೆಲ ಜೋಡಿಗಳು ತುಂಡುಡುಗೆ ಧರಿಸಿ ತಿರುಗಾಡುತ್ತಾ ಅಸಭ್ಯವಾಗಿ ವರ್ತಿಸುತ್ತಿರುತ್ತಾರೆ ಇದರಿಂದ ಗೋಕರ್ಣದ ಸಂಸ್ಕೃತಿಗೆ ಮಹಾಬಲೇಶ್ವರನ ದರ್ಶನಕ್ಕೆ ಬರುವ ಭಕ್ತರಿಗೆ ಮುಜುಗರ ಆಗುತ್ತದೆ ಎಂಬುದು ಇಲ್ಲಿನ ಕೆಲ ಅರ್ಚಕರ ಅಭಿಪ್ರಾಯ ಶುಕ್ರವಾರದಿಂದ ಭಾನುವಾರದವರೆಗೆ ಸಾಲು ಸಾಲು ರಜೆ ಇರುವುದರಿಂದ ಈ ಸಂದರ್ಭದಲ್ಲೇ ತಮ್ಮ ಅಭಿಪ್ರಾಯವನ್ನು ಜಾರಿಗೊಳಿಸಲು ಕೆಲ ಅರ್ಚಕರು ಮುಂದಾಗಿದ್ದಾರೆ ಎನ್ನಲಾಗಿದೆ ದೇಗುಲದ ಪಶ್ಚಿಮ ದ್ವಾರದವರೆಗಿನ ಪ್ರದೇಶದಲ್ಲಿ ಅರೆಬರೆ ಉಡುಪುಗಳನ್ನು ಧರಿಸಿ ಸಂಚರಿಸುವುದನ್ನು ನಿಷೇಧಿಸಲಾಗಿದೆ ಎಂದು ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದ ಮೇಲುಸ್ತುವಾರಿ ಸಮಿತಿಯ ಹೆಸರಿನಲ್ಲಿ ಬೋರ್ಡ್ ಅನ್ನು ಅಳವಡಿಸಲಾಗಿದೆ ಇದು ಸಾರ್ವಜನಿಕವಾಗಿ ಟೀಕೆಗೆ ಗುರಿಯಾಗಿದೆ ಶ್ರೀರಾಮಚಂದ್ರಪುರ ಮಠದ ಆಡಳಿತದಿಂದ ತಪ್ಪಿದ ಬಳಿಕ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನವನ್ನು ನೋಡಿಕೊಳ್ಳಲು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಬಿಎನ್ ಶ್ರೀಕೃಷ್ಣ ನೇತೃತ್ವದಲ್ಲಿ ಮೇಲುಸ್ತುವಾರಿ ಸಮಿತಿ ರಚಿಸಲಾಗಿದೆ ಈ ಸಮಿತಿಯಲ್ಲಿ ಜಿಲ್ಲಾಧಿಕಾರಿ ಕುಮಟ ಉಪವಿಭಾಗಾಧಿಕಾರಿ ಇಬ್ಬರು ಗಣ್ಯ ವ್ಯಕ್ತಿಗಳು ಹಾಗೂ ದೇವಸ್ಥಾನದ ಇಬ್ಬರು ಉಪಾಧಿವಂತರು ಇದ್ದಾರೆ ಆದರೆ ಇಲ್ಲಿ ಡಿಸಿ ಎಸಿ ಅವರ ಗಮನಕ್ಕೆ ತರದೆ ರಾತ್ರೋರಾತ್ರಿ ಈ ಬೋರ್ಡ್ ಅಳವಡಿಸಲಾಗಿದೆ ಅದಲ್ಲದೆ ಬೋರ್ಡ್ನಲ್ಲಿ ವಸ್ತ್ರ ಸಮಿತಿ ಆದೇಶ ಮೇಲುಸ್ತುವಾರಿ ಸಮಿತಿಯದ್ದೇ ಎಂಬಂತೆಯೂ ಬರೆಯಲಾಗಿದೆ ಆದರೆ ವಾಸ್ತವವಾಗಿ ಸಮಿತಿಯಿಂದ ಸಾರ್ವಜನಿಕ ಪ್ರದೇಶದಲ್ಲಿ ವಸ್ತ್ರ ಸಮಿತಿಯ ಬಗ್ಗೆ ಯಾವುದೇ ಆದೇಶವಾಗಿಲ್ಲ ಆದರೂ ಯಾರೋ ಈ ಬೋರ್ಡ್ ಅಳವಡಿಸಿರುವ ಮೂಲಕ ವಿವಾದ ಸೃಷ್ಟಿಸಿದ್ದಾರೆ ಈ ಬಗ್ಗೆ ಡಿಸಿ ಹಾಗೂ ಎಸಿ ಅವರ ಗಮನಕ್ಕೆ ಬರುತ್ತಿದ್ದ ತಕ್ಷಣ ಆ ಬೋರ್ಡ್ ಅನ್ನು ತೆರವುಗೊಳಿಸಲಾಗಿದೆ ಮೇಲುಸ್ತುವಾರಿ ಸಮಿತಿಯ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಬೋರ್ಡ್ ಅಳವಡಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಕುಮಟಾ ಉಪವಿಭಾಗಾಧಿಕಾರಿ ರಾಘವೇಂದ್ರ ಜಗಲಾ ಸರ್ ಕೆನರಾ ಪ್ಲಸ್ ವಾಹಿನಿಗೆ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ ಸರ್ವಶಕ್ತಿ ಜ್ಯೋತಿಷ್ಯಾಲಯ ಕೊಳ್ಳೇಗಾಲದ ಆದಿಶಕ್ತಿ ದೇವಿ ಮತ್ತು ಕೇರಳ ದೈವದ ಆರಾಧಕರು ಪಂಡಿತ್ ಆದಿನಾರಾಯಣ ತಂತ್ರಿ ನಿಮ್ಮ ಹಸ್ತರೇಖೆ ಜಾತಕ ಕವಡೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಆರೋಗ್ಯ ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಜಗಳ ಮನೆ ಸಮಸ್ಯೆ ಕೋರ್ಟ್ ಕೇಸ್ ಶತ್ರುಕಾಟ ಮಾಟಮಂತ್ರ ಸಂತಾನ ಗುಪ್ತ ಸಮಸ್ಯೆ ದೇವಾದೇವರುಗಳ ಸಮಸ್ಯೆ ಮನೆ ಕಟ್ಟುವ ಬಗ್ಗೆ ಸಮಸ್ಯೆ ಅಂಗಡಿ ವ್ಯಾಪಾರ ಉದ್ಯೋಗ ಪ್ರಮೋಷನ್ ವಿವಾಹ ಪುರುಷ ಪ್ರೇಮ ಸ್ತ್ರೀ ಪ್ರೇಮ ವಶೀಕರಣ ಸೇರಿದಂತೆ ಇನ್ನಿತರೆ ಯಾವುದೇ ನಿಗೂಢ ಸಮಸ್ಯೆಗಳಿಗೆ ಬ್ರಹ್ಮಣಿ ಸರ್ವಸಿದ್ಧಿ ವಿಧಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡಲಾಗುವುದು ನಿಮ್ಮ ಗುಪ್ತ ವಿಷಯಗಳನ್ನ ಫೋನ್ ಮುಖಾಂತರ ತಿಳಿಸಬಹುದು ಸ್ಥಳ ಅಚ್ಯುತ್ ಪಂಡಿತ್ ಆಸ್ಪತ್ರೆ ಸಮೀಪ ಕುಮಟಾ ಮೊಬೈಲ್ ಸಂಖ್ಯೆ 9353754091